ನನ್ನ ಹೆಸರು ಸದಾಶಿವ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಇಂಡಿಯ ಕರ್ನಾಟಕ. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯತಿ ಧರ್ಮಗಟ್ಟೆ, ಧರ್ಮಗಟ್ಟೆ ಗ್ರಾಮ ಪಂಚಾಯತಿಯ ಸದಸ್ಯರು ಶ್ರೀಮತಿ ರಿಜ್ವಾನ ಮಕ್ಕನ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವ್ರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ನಿಮ್ಮ ಹೆಸರು ಏನು? ನಮ್ಮ ಹೆಸರು ರಿಜ್ವಾನಪ್ಪ. ತಂದೆ ಹೆಸರು? ತಂದೆ ಹೆಸರು ಮಹಬೂಬ್ ಖಾನ್. ತಾಯಿ ಹೆಸರು ಮಕ್ಬೂರ್ಬಿ. ಅಣ್ಣ ತಮ್ಮಂದ್ರು? ಅಣ್ಣ ತಮ್ಮ ಹೆಸರು ಉಸ್ಮಾನ್ ಖಾನ್. ತಮ್ಮ? ತಮ್ಮ. ಸರಿ ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್. ಎಂದಕ್ಕೂ ಎಂದಕ್ಕೂ ಸಂದ. ನಿಮ್ಮ ಹೆಸರು? ನನ್ನ ಹೆಸರು ಉಸ್ಮಾನ್ ಖಾನ್ ಅಂತ. ನನ್ನ ಧರ್ಮಗಟ್ಟೆಯಿಂದ. ನಾನು ನನ್ನ ಅಪ್ಪನ ತಂದೆ ಹೆಸರು ಮಹಬೂಬ್ ಖಾನ್, ನನ್ನ ತಾಯಿ ಹೆಸರು ಮಕ್ಬೂಲ್ ಬಿ. ನಾವು ಅಣ್ಣ ತಮ್ಮ ಮೂರು ಜನ ಅಣ್ಣವರು, ಹೆಣ್ಮಕ್ಳು. ನಾನು ನಾನು ಓದಿರೋದು ನಮ್ಮ ಊರಿನಲ್ಲಿ. ಫಸ್ಟ್ನೇ ತರಗತಿಯಿಂದ ಹತ್ತನೇ ಕ್ಲಾಸ್ ತನಕ ನಮ್ಮ ಊರಿನಲ್ಲಿ ಓದೆ. ಆಮೇಲೆ ಫಸ್ಟ್ ಇಯರ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ನಾನು ಭದ್ರಾವತಿನಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ನಾನು ಸಲೇಮಿ ಕಾಲೇಜ್ ಕಾಮರ್ಸ್ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಕಾಮರ್ಸ್ ಕಾಲೇಜಲ್ಲಿ ಸಲೇಮಿಯಲ್ಲಿ ಓದಿದ್ದೀನಿ. ಸರಿ ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರಬೇಕನ್ಸಿದೆ ಯಾವಾಗ? ಜನಾಂಗಡ ಒತ್ತಾಯ ಮೇಲೆ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ, ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಅಂತ ನಾವು ಇಷ್ಟ ಆಯ್ತು. ಅದಕ್ಕೋಸ್ಕರ ನಾವು ನಿಲ್ಸಿದ್ದೀವಿ. ಜನ ಅವರು ನಿಲ್ಸಿದ್ದಾರೆ, ನಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವು ನಿಲ್ಸಿ ಗೆದ್ವಿ. ಗೆದ್ದು ನಾವು ನಮ್ಮ ಊರಿನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಅದೇ ಪ್ರಾಬ್ಲಮ್ಸ್ ಸುಮಾರು ಪ್ರಾಬ್ಲಮ್ಸ್ ಇದ್ದಾವೆ. ಅದೇ ಪ್ರಾಬ್ಲಮ್ಸ್ ರಸ್ತೆ ಪ್ರಾಬ್ಲಮ್ಸ್ ಇದೆ, ನೀರಿಂದು ಪ್ರಾಬ್ಲಮ್ಸ್ ಇದೆ, ಅದೇ ಚರಂಡಿಗಳು ಇದೆಯಲ್ಲ. ಮೇಡಮ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕ ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮ ತಂದೆ, ನಮ್ಮ ಯಜಮಾನ. ನಮ್ಮ ಯಜಮಾನ ಮಾರ್ಗದರ್ಶಕ. ಸರಿ ಸರ್, ನಿಮ್ಗೆ ಯಾರು ಮಾರ್ಗದರ್ಶಕರು ಇದ್ದಾರೆ ಸರ್? ನಮ್ಮ ತಂದೆ. ನಮ್ಮ ತಂದೆ ತಾಯಿ ಮತ್ತೆ ಗ್ರಾಮಸ್ಥರು. ಸರಿ ಮೇಡಮ್, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ ಸಮಸ್ಯೆ ಬಗ್ಗೆ? ಸಮಸ್ಯೆ ಬಗ್ಗೆ ಬಗೆಹರಿಸಕ್ಕೆ. ಯಾವ ತರ ಸಮಸ್ಯೆಗಳಿದೆ ನಿಮ್ಮ ಗ್ರಾಮದಲ್ಲಿ? ಪ್ರಾಬ್ಲಮ್ಸ್ ಸಮಸ್ಯೆ ಪ್ರಾಬ್ಲಮ್ಸ್ ಹೇಳಿದ್ರೆ ತುಂಬಾ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದಾವೆ. ಅದೇ ಫಸ್ಟ್ ನೀರಿಂದು, ಫಸ್ಟ್ ಆಫ್ ಆಲ್ ನಮ್ಮ ಪ್ರಾಬ್ಲಮ್ಸ್ ಇರೋದು ನೀರಿಂದು. ಕುಡಿಯೋದು ನೀರು ಸರಿಯಾಗಿ ಸಿಗ್ತಾ ಇಲ್ಲ ನಮ್ಗೆ. ಅದು ನೀರು ಬರ್ತಿರೋದು ಚಾನಲ್ನಲ್ಲಿ ಹೆಂಗ್ ಬರ್ತಾ ಇದೆ ನೀರು, ಕೆರೆ ಚಾನಲ್ನಿಂದ ಕೆರೆಗೆ ಹೋಗತ್ತೆ, ಕೆರೆಯಿಂದ ಅದು ಎಸಿ ನಮ್ಗೆ ಡೈರೆಕ್ಟ್ ಆಗಿ ಕುಡಿಸ್ತಾ ಇದ್ದಾರೆ. ಅದೇ ಫಿಲ್ಟರ್ ನೀರೇ ಇಲ್ಲ. ಅದೇ ಮೇನ್ ಪ್ರಾಬ್ಲಮ್ಸ್ ನಮ್ಗೆ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಸ್ ನೀರು ಸರಿಯಾಗಿ ಬೇಕು ನಮ್ಗೆ. ಅದೇ ಕುಡಿಯೋ ನೀರು ಸಮಸ್ಯೆ ಇದೆ. ಮತ್ತೆ ಇದು ಮನೆಗಳು ಬರ್ತಾ ಇಲ್ವಾ? ಮನೆಗಳು ಜನ ಮನೆ ಕಟ್ಟಕ್ಕೆ ಸುಮಾರು ಜನ ಹೇಳ್ತಿದ್ದಾರೆ. ನಮ್ಮ ಮನೆ ನಾನು ಕಟ್ಬೇಕು ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಮನೆ ಬರ್ತಾ ಇಲ್ಲ ಅವ್ರಿಗೆ, ಅವ್ರಿಗೆ ಮನೆ ಕೊಡ್ಸೋಣ. ಮತ್ತೆ ಇದು ರಸ್ತೆಗಳು ಇದೆ, ರಸ್ತೆಗಳು ಸರಿ ಇಲ್ಲ. ಅದೇ ನೀರಿಂದ ಮಳೆ ನೀರು ಬಂದ್ರೆ ಸರ್ ರಸ್ತೆ ಮೇಲೆ ಹೋಗ್ತಾ ಇರುತ್ತೆ. ಅದೇ ಜನ ಓಡಾಡಕ್ಕೆ ಗಾಡಿಗಳು ತಗೊಂಡು ಹೋಗಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಅದೇ ನೀರಿನ ಚರಂಡಿಗಳು ಇದ್ದಾರೆ, ಚರಂಡಿಗಳಿಗೆ ಬಾಳಿ ಕಸ ಮಣ್ಣು ಅದೇ ಕಲ್ಲು ಎಲ್ಲ ಹಾಕಿ ತುಂಬಿದ್ದಾರೆ. ಅದು ಸರಿಯಾಗಿ ನೀರು ಹೋಗಕ್ಕೆ ಚಾನ್ಸೇ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಅದು ಅದೇ ರೋಡ್ಗಳು ಇದಾರೆ, ಅದು ಸಿ ಸಿ ರೋಡ್ ಮಾಡಬೇಕು. ಅದು ಚರಂಡಿಗಳು ಕರೆಕ್ಟಾಗಿ ನೀರು ಹೆಂಗ್ ಹೋಗ್ಬೇಕು, ಯಾವ ತರ ಹೋಗ್ಬೇಕು ಆ ತರ ಮಾಡ್ಕೊಡ್ಬೇಕು. ಅದೇ ಈ ತರ ನಾವು ಮಾಡೋಣ ಅಂತ ಎಷ್ಟಾಗತ್ತೆ ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಸರಿ, ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ಇಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಾಗ್ಬಿಸ್ತಾರೆ? ಗ್ರಾಮಸ್ಥರಿಗೆ ಏನ್ ಹೇಳ್ತೀವಿ ಸರ್? ನಮ್ಗೆ ವೋಟ್ ಹಾಕಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸರಿ, ನಮ್ಮ ಚರ್ಚಿಸಲು ನಿಮಗೂ ಧನ್ಯವಾದಗಳು ಸರ್. ನಿಮ್ಮ ಹೆಸರು ಸಲೀಂ ಬಾಷಾ, ಧರ್ಮಘಟ್ಟ. ಸರಿ, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ರಿಜ್ವಾನ ಬಾನು ಅವರ ಬಗ್ಗೆ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಂದ್ರೆ ಸರ್, ಹೊರಗಡೆಯಿಂದ ಕೆಲಸ ಬರ್ತಿಲ್ಲ, ಪಾಪ ಕೆಲಸ ಮಾಡಿ ಅಂದ್ರೆ ಕೆಲಸ ಮಾಡ್ತಿಲ್ಲ ಅವರು. ಅದ್ರಗೋಸ್ಕರ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ. ಗೌರ್ಮೆಂಟ್ ಇಂದ ಏನು ಋತುಪರವಾಗಿ ಅವರು ಏನನ್ನ ಕೊಟ್ಟರು ಮುಂದಿನ ಕೆಲಸ ಮಾಡೋದು ಚಾನ್ಸಸ್ ಇದೆ. ಅಲ್ಲಿ ಮಟ್ಟದಿಲ್ಲ, ಏನು ಬರ್ತಿಲ್ಲ.
ಏನ್ ಸಮಸ್ಯೆ ಇದೆ? ಸಮಸ್ಯೆ ನೀರಿನ ಪ್ರಾಬ್ಲಮ್ ಇದೆ ಸರ್, ನೀರಿನಲ್ಲಿ ಹುಳ ಬರ್ತಿದೆ ಮತ್ತು ನೀರಿಂದು ತುಂಬಾ ಅಂದ್ರೆ ತುಂಬಾ 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 ಪ್ರಾಬ್ಲಮ್ ಇದೆ ನೀರಿಂದು. ಒಂದು ಮಾತ್ರ ನೀರಿಂದು ಚರಂಡಿ ರಸ್ತೆಗಳು ಯಾವ್ದು ಉತ್ತಮ ನಮ್ಮ ಗ್ರಾಮ ಪಂಚಾಯತಿ ಆಗಿಲ್ಲ, ಆಗೋ ಇಲ್ಲ. 84 87ರಿಂದ ಗ್ರಾಮ ಪಂಚಾಯತಿಗೆ ನಾವು ಬೇಗೆ ಸಂಘಮೇಶ್ವರ ಹತ್ರ ನಾವು ಇದೀವಿ. ಇವತ್ತು ಮಟ್ಟ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾವು, ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ಕೊಂಡ್ ಬಂದಿದೀವಿ. ಇವತ್ತು ಮಟ್ಟ ನನಗೆ ಒಂದು 10 ರೂಪಾಯಿದು ಉತ್ಪನ್ನವಿಲ್ಲ. ಆ ತರ ಆಗಿದೆ ನಮ್ದು, ಒಂದು ಮನಿನೂ ಕೊಟ್ಟಿಲ್ಲ. ನಾನು 87ರಲ್ಲಿ ಇಲ್ಲಿ ಬಂದವನು. ಇವತ್ತು ಮಟ್ಟ ನನಗೆ 10 ರೂಪಾಯಿದು ಗೌರ್ಮೆಂಟ್ ಇಂದ ಒಂದು 10 ರೂಪಾಯಿದು ಒಂದು ಶೌಚಾಲಯ ಆಗ್ಲಿ ಒಂದು ಚರಂಡಿ ಆಗ್ಲಿ ನಮ್ಮ ಮನೆ ಬಗ್ಗೆ ಪತ್ರ ಏನು ಕೊಟ್ಟಿಲ್ಲ, ಒಂದ್ ಮನೇನು ಕೊಟ್ಟಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಕೆಲಸ ಮಾಡ್ಕೊಟ್ಟಿಲ್ಲ? ಏನ್ ಮಾಡಿಲ್ಲ. ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ವೋಟ್ ಹಾಕಿದ್ವಿ, ಅವ್ರಿಗೆ ಕೆಲಸ ಬಂದ್ರಲ್ಲ ಕೊಡೋದು ನಮಗೆ. ಅವ್ರಿಗೆ ಕೆಲಸ ಬಂದಿಲ್ಲ ನಮಗೆ ಕೊಟ್ಟಿಲ್ಲ. ಏನ್ ಮಾಡೋಣಪ್ಪ, ಕೆಲಸ ಬಂದಿಲ್ಲ ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಅವರು. ಸರಿ ಸರ್, ಧನ್ಯವಾದ.